ನಮಸ್ಕಾರ ಸ್ನೇಹಿತರೆ, ಜಿ ಎಸ್ ಅಶ್ವಿನಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಕ್ರಿಸ್ಪಿಯಾದಂತಹ ವೆಜ್ ಲಾಲಿಪಾಪ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಸಿಗುತ್ತೆ ಅದೇ ರೀತಿ ಬರುತ್ತೆ ಟೇಸ್ಟು. ಬನ್ನಿ, ಮಾಡೋ ವಿಧಾನವನ್ನು ನೋಡೋಣ. ಒಂದು ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಚಿಕ್ಕ ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಆದ್ದರಿಂದ ನಂತರ ಸ್ವಲ್ಪ ಒಂದು ಕಾಲು ಟೀಸ್ಪೂನಷ್ಟು ಅರಶಿನ ಪೌಡರು, ಹಾಗೆ ಇಲ್ಲಿ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಲಾಲಿಪಾಪ್ ಎಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಟ್ಕೋಬಾರ್ದು ಅಂದ್ಬಿಟ್ಟು 2 ಟೀಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಪೌಡ್ರ್ ಬರುತ್ತಲ್ವ ಅದು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಕಾಲು ಟೀಸ್ಪೂನಷ್ಟು. ಹಾಗೆ ಒಂದು ಅರ್ಧ ಟೀಸ್ಪೂನಷ್ಟು ಧನಿಯಾ ಪೌಡರು, ಒಂದು ಕಾಲು ಟೀಸ್ಪೂನಷ್ಟು ಗರಂ ಮಸಾಲ ಪೌಡರು. ನೀವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ ಪೌಡರ್ ಒಂದು ಅರ್ಧ ಟೀಸ್ಪೂನಷ್ಟು, ಚಾಟ್ ಮಸಾಲ ಪೌಡರು, ಗರಂ ಮಸಾಲ ಪೌಡರ್ ಒಂದು ಅರ್ಧ ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರೋ, ಎಷ್ಟು ಪೊಟ್ಯಾಟೊ ತೊಗೊಂಬಿಟ್ಟು ಮಾಡ್ತಿರೋ ಅದ್ರ ಮೇಲೆ ಉಪ್ಪು, ಖಾರ, ಗರಂ ಮಸಾಲ, ಚಾಟ್ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು 2 ಟೀಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ರೆಡ್ ಕ್ರಮ್ಸ್ ಹೇಗೆ ಮಾಡೋದು ಅಂತಂದರೆ, ಈ ರಸ್ಕ್ ಬರುತ್ತಲ್ವ ಅದನ್ನು ಸ್ವಲ್ಪ ಕೈಯಿಂದ ಹಾಗೆ ಪುಡಿ ಮಾಡಿಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಪೌಡ್ರ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೊಟ್ಯಾಟೊನ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ತುಂಬ ಸ್ಮೂತಾಗೂ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿಯಾಗಿರಲಿ ನಡೆಯುತ್ತೆ. ಬೇಯಿಸ್ಕೊಂಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಪೊಟ್ಯಾಟೊನೆಲ್ಲ. ದಪ್ಪ ದಪ್ಪ ಏನು ಉಳಿದೇ ಇರೋ ಹಾಗೆ ತುಂಬ ನೀಟಾಗಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ಈವ್ನಿಂಗ್ ಟೈಮ್ ಮಳೆ ಬರಬೇಕಾದ್ರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಈ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಎಲ್ಲ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಈ ಬೌಲಲ್ಲಿಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ವಲ್ಲ ಆ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಕಾರ್ನ್ಫ್ಲೋರ್ ಪೌಡ್ರು, ಹಾಗೆ ಬ್ರೆಡ್ ಕ್ರಮ್ಸ್ ಪೌಡ್ರು ಎಲ್ಲ ಈವನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಹತ್ರದಲ್ಲಿ ಉಂಡೆ ರೀತಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಸೈಜ್ ಬೇಕಿದ್ರೂ ಮಾಡ್ಕೋಬಹುದು, ಓವಲ್ ಸೈಜ್ ಮಾಡ್ಕೋಬಹುದು, ರೌಂಡಾಗಿ ಮಾಡ್ಕೋಬಹುದು, ಅಥವಾ ಫ್ಲ್ಯಾಟಾಗಿ ಸಹ ಮಾಡ್ಕೋಬಹುದು. ಇದು ಲಾಲಿಪಾಪ್ ಆಗಿರೋದ್ರಿಂದ ರೌಂಡಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ಈವನ್ನಾಗಿ ಉಪ್ಪು, ಖಾರ, ಚಾಟ್ ಮಸಾಲ, ಈರುಳ್ಳಿ ಎಲ್ಲ ಕಡೆ ಬೇರಿಬೇಕು. ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡ್ಬೋದು. ನೆಕ್ಸ್ಟು ಇದಕ್ಕೆ ಬೈಂಡಿಂಗ್ಗೋಸ್ಕರ ಏನು ಮಾಡಬೇಕು ಅಂದರೆ, ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಕಿದ್ರೆ ಮೈದಾ ಹಿಟ್ಟು ಹಾಕೋಬೋದು. ನಾನು ಮೈದಾ ಹಿಟ್ಟು ಬೇಡ ಅನ್ನೋದಕ್ಕೆ ಹೆಲ್ತಿಯಾಗಿರಲಿ ಅನ್ನೋ ಸಲುವಾಗಿ 2 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡ್ಬೋದು 2 ಸ್ಪೂನ್ ಇಲ್ಲ 1 ¼ ಟೀಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಬೈಂಡಿಂಗ್ಗೋಸ್ಕರ. ಗೋಧಿ ಹಿಟ್ಟು, ಕಾರ್ನ್ಫ್ಲೋರು, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅಚ್ಚ ಖಾರದ ಪುಡಿ ಅರ್ಧ ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಸಪ್ಪೆ ಸಪ್ಪೆ ಆಗಿರುತ್ತೆ, ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಒಂದು ಸರಿ ರೀತಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಒಂದು ಬೈಂಡಿಂಗ್ಗೋಸ್ಕರ ಮಿಕ್ಸ್ ಮಾಡ್ಕೋಬೇಕು. ಏನು ಆಲೂಗಡ್ಡೆ ನಾವು ಉಂಡೆ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೋಡಿ, ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಹದ ಬರಲಿ. ನೋಡಿ, ಈ ರೀತಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಅದಕ್ಕೆ ಬಂದರೆ ಸಾಕಾಗುತ್ತೆ. ಡಿಪ್ ಮಾಡಿದಾಗ ಆಲೂಗಡ್ಡೆಗೆ ಇದು ನೀಟಾಗಿ ಅಂಟ್ಕೋಬೇಕು ಹಿಟ್ಟೆಲ್ಲ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೈಂಡಿಂಗ್ಗೆ ರೆಡಿಯಾಗಿದೆ. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳ ಹತ್ಕೊಳ್ತಾ ಇರುತ್ತೆ, ಹಾಗೆ ಬಿಡ್ತೀವಲ್ವ ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಕಾರ್ನ್ಫ್ಲೋರ್ ಎಲ್ಲ. ಆದ್ದರಿಂದ ನೋಡ್ಬೋದು, ಇಲ್ಲಿ ಪೊಟ್ಯಾಟೊ ರೌಂಡಾಗಿ ಬಾಲ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಹೊರಲಾಡಿಸಿ ತೆಗೆದುಬಿಡೋದಷ್ಟೆ, ಜಸ್ಟ್ 1-2 ಸೆಕೆಂಡ್ಸ್ ಅಷ್ಟೆ. ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಈ ರೀತಿ ಅದು ಡಿಪ್ ಮಾಡಿರುವಂತಹ ಬಾಲ್ನ ಇದರಲ್ಲಿ ಹಾಕ್ಕೊಂಬಿಟ್ಟು ಮತ್ತು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಾಡಿಸ್ಬೇಕು. ನೋಡಿ, ನಾನು ಒಂದೊಂದೇ ಮಾಡೋದೇನು ಬಂದುಬಿಟ್ಟು ಒಟ್ಟಿಗೆ ಮಾಡ್ಕೊಂಡು ಮಾಡ್ಕೊಳೋದು ತೋರಿಸ್ತಾ ಇದ್ದೀನಿ.
ನೆಕ್ಸ್ಟು ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಹುರುಳಾಡಿಸ್ಬೇಕು. ಬ್ರೆಡ್ ಕ್ರಮ್ಸು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಪೊಟ್ಯಾಟೊ ಬಾಲ್ಗೆ, ನೋಡ್ಬೋದು ಈ ರೀತಿಯಾಗಿ ಅಂಟ್ಕೊಂಡಿದೆ. ನೆಕ್ಸ್ಟು ಆಯಿಲ್ ಬಿಸಿಗಿಟ್ಟಿದ್ದೀನಿ ಒಂದು ಪ್ಯಾನಲ್ಲಿ, ಬಿಸಿಗಿಟ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ನೋಡಿ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟು ಆದಷ್ಟು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಮೀಡಿಯಮ್ಮಾಗಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಹಾಕಿದ ತಕ್ಷಣವೇ ತಿರುಗಿಸಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಮೆತ್ತಗಿರುತ್ತಲ್ವ, ಬೇಗ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಎಣ್ಣೆನಲ್ಲಿ. ಅದಕ್ಕಾಗಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ನಂತರ ಸ್ವಲ್ಪ ಬೆಂದಿದೆ ಅಂತ ಅನಿಸ್ದಾಗ ತಿರುಗಿಸಾಕೊಳ್ಳಿ. ಎಲ್ಲ ಕಡೆ ಈವನ್ ಆಗಿ ಜಾಮೂನ್ ಹೇಗೆ ಫ್ರೈ ಮಾಡ್ತೀವಲ್ವ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡ್ಬೋದು ಕೆಳಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ, ತಿರುಗಿಸಾಕೊಳ್ತಾ ಇದ್ದೀನಿ ನಾನು. ಈ ರೀತಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಕ್ರಿಸ್ಪಿಯಾಗಿ ಗಟ್ಟಿಯಾಗಿದೆ ನೋಡಿ, ಒಂದು 3-4 ನಿಮಿಷ ಬಿಟ್ಬಿಟ್ರೆ ಆಯಿಲಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿ, ಏನು ಬಾಲ್ ಏನು ಒಡೆದೋಗಲ್ಲ, ಕಟ್ಟಾಗಲ್ಲ, ನೀಟಾಗಿ ಬಂದಿದೆ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ ನೋಡಿ, ವೆಜ್ ಲಾಲಿಪಾಪ್ ರೆಡಿ ಆಯಿತು. ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿದ್ದೆ, ಆಯಿಲೆಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು. ನಂತರ ಸರ್ವಿಂಗ್ ಬೌಲ್ಗೆ, ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೂತ್ ಸ್ಟಿಕ್ ಬರುತ್ತಲ್ವ, ಅದನ್ನು ಚುಚ್ಚಿದ್ರೆ ತಿನ್ನೋಕ್ಕೆ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ನಲ್ಲೇ ಸರ್ವ್ ಮಾಡೋದು, ಹೋಟೆಲ್ ಸ್ಟೈಲ್ ಥರನೇ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕಿಬಿಟ್ಟು ಹೋಟೆಲ್ ಸ್ಟೈಲ್ ಥರನೇ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಆಲೂ ವೆಜ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ನೋಡಿ. ಎಷ್ಟೊಂದಾಗಿದೆ ನೋಡಿದ್ರಲ್ವ, ಒಂದು 4-5 ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದೇ ಹೊರಗಡೆ ಹೋಟ್ಲಲ್ಲೆಲ್ಲ ತಿಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಮನೇಲಿ ಮಾಡ್ಕೊಂಡ್ರೆ ಮನೆ ಮಂದಿಯೆಲ್ಲ ಇಷ್ಟಪಟ್ಕೊಂಡು ತಿನ್ಬೋದು. ನೋಡಿದ್ರಲ್ವ ರೆಸಿಪಿ ಹೇಗಿದೆ ಅಂತ, ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿ. ಫ್ರೆಂಡ್ಸ್, ಈ ಚಾನಲ್ ಶುರು ಮಾಡಿ 1.5 ವರ್ಷ ಆಯಿತು ಆಲ್ಮೋಸ್ಟ್ ಆಗಿ, ಇನ್ನೂ 1000 ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್.